ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾ ಇದೆ ಆದರೂ ಸಹ ರಾಜ್ಯದಲ್ಲಿ ಮೇಲಿಂದ ಮೇಲೆ ಕಲುಷಿತ ನೀರು ಸೇವಿಸಿ ಸಾವನ್ನಪ್ಪುತ್ತಿರುವ ಪ್ರಕರಣಗಳು ಮರುಕಳಿಸುತ್ತಲೇ ಇವೆ ಅದರಲ್ಲೂ ಕರ್ನಾಟಕ ಪ್ರದೇಶದಲ್ಲಿ ಕಲುಷಿತ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತಿದ್ದು ಶುದ್ಧ ಕುಡಿಯುವ ನೀರಿನ ಘಟಕಗಳೇ ಇಲ್ಲದಂತಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ यादगिरि जिले कलुषित नीरु महिले सावु कलुषित अधिक जन आस्पत्रे दाखलु नवविवाहिते बाळु कसिदु कोंडा कलुषित नीरु बेड मेले मलगि सालु सालागि चिकित्से पडेयुत्तिरुव ग्रामस्थरु चिकित्से फलकारियागदे मृतपट्टिरुव महिले मत्तोंदेडे ग्रामदल्लि एल्लेंदरे अल्लि कंडुबर्तायिरुव कलुषित नीरु अष्टक्कु ई दृश्यगळु कंडुबंदिद्दु यादगिरि जिल्ले गुरुमिठकल तालूकिन अनपुर ग्रामदल्लि हौदु शहापुर तालूकिन होतपेट ग्रामदल्लि कलुषित नीरु सेविसि जन प्राण कळेदुकोंड प्रकरण मासुव मुन्नवे गुरुमिठकल तालूकिन अनपुर ग्रामदल्लि कलुषित नीरु कुडिदु ओर्व महिळे सावन्नप्पिद्दारे ಅಲ್ಲದೆ ಹಲವು ಜನ ಆಸ್ಪತ್ರೆ ಪಾಲಾದಂತ ಘಟನೆ ನಡೆದಿದೆ ಗ್ರಾಮಕ್ಕೆ ಪೂರೈಕೆಯಾಗುವ ಕುಡಿಯುವ ನೀರಿನ ಪೈಪ್ ಒಡೆದ ಪರಿಣಾಮ ಪೈಪ್ನಲ್ಲಿ ಕಲುಷಿತ ನೀರು ಮಿಶ್ರಣವಾಗಿ ಜನರಿಗೆ ಸಪ್ಲೈ ಆಗಿದೆ ಈ ವೇಳೆ ನೀರು ಕುಡಿದ ಅನಪುರ ಗ್ರಾಮದಲ್ಲಿ ಏಕಾಏಕಿ ವಾಂತಿ ಭೇದಿ ಉಲ್ಬಣವಾಗಿದೆ ಇದೇ ವೇಳೆ ತೆಲಂಗಾಣದ ನಾರಾಯಣಪೇಟ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನವವಿವಾಹಿತೆ ಸಾವಿತ್ರಮ್ಮ 7 ತಿಂಗಳ ಹಿಂದೆ ಮದುವೆಯಾಗಿ ಬಂದಿದ್ರು ಆದರೆ ಆ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಫಿಲ್ಟರ್ ವಾಟರ್ ತಗೊಂಡಂತೆ ಅಂದರೆ ಫಿಲ್ಟರ್ ವಾಟರ್ ಗೂ ಊರಗೆ ಇಲ್ಲ ಆರೋ ಪ್ಲಾಂಟ್ ಅನ್ನೋದು ಎಲ್ಲ ಕೆಟ್ಟೋಗಿದೆ ನೀರಿಗೂ ಇಲ್ಲ ಏನು ಕುಡಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲ ಪೇಷಂಟ್ ಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ದಿನ तासु इबूर मूवर जास्ती आगे इले नारायणपेट तेलंगाना अंत बे सर नारायणपेट अली गवर्नमेंट हास्पिटल कर्नाटक अनपुर अडमिटर फुल तुम्बार अद्वर अल्ली जास्ती आदि मबनार तकोपंतर सर मबनार इनोबर रात्रिबर तीरक्रे मूवत्त वर्ष इबू तीरक्रे इन बाकी उल्दे बंद व्यक्ति यदगिरी होता अली दुड गवर्नमेंट हास्पिटल ಇನ್ನು ಅನಪುರ ಗ್ರಾಮದಲ್ಲಿ ಕಳೆದ ಹಲವಾರು ದಿನಗಳಿಂದ ಕುಡಿಯುವ ನೀರಿನ ಪೈಪ್ನಲ್ಲಿ ಕಲುಷಿತ ನೀರು ಮಿಶ್ರಣ ಆಗುತ್ತಿರುವ ಬಗ್ಗೆ ಸಂಬಂಧಿಸಿದ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರು ಆದರೂ ಸಹ ನಿರ್ಲಕ್ಷ್ಯವಹಿಸಿದ ಪರಿಣಾಮ ಎಡಿ ಗ್ರಾಮದ ಜನ ಆಸ್ಪತ್ರೆಯತ್ತ ಮುಖ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಸದ್ಯ ಅನಪುರ ಗ್ರಾಮದಲ್ಲಿ 30 ಕ್ಕೂ ಅಧಿಕ ಜನ ವಾಂತಿ ಭೇದಿಯಿಂದ ಬಳಲುತ್ತಿದ್ದು ಕೆಲವರು ನೆರೆಯ ತೆಲಂಗಾಣದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಕೆಲವರು ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇತ್ತ ಮುಂಜಾಗ್ರತವಾಗಿ ಅನಪುರ ಗ್ರಾಮದಲ್ಲಿ ಒಂದು ವೈದ್ಯರ ತಂಡ ಬಿಡುಬಿಟ್ಟಿದ್ದು ಗಂಭೀರವಲ್ಲದ ರೋಗಿಗಳಿಗೆ ಗ್ರಾಮದಲ್ಲಿ ಚಿಕಿತ್ಸೆ ನೀಡುತ್ತಿದ್ದರೆ ಜಾಸ್ತಿ ಉಲ್ಬಣಗೊಂಡಿರುವ ಕೇಸ್ಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅದರಿ ಊರಗ ಏನಾನ ಗೊತ್ತಿಲ್ಲ ನೀರ್ ಪ್ರಾಬ್ಲಮ್ ಅಂತರ ನೀರು ಏನು ಮನ್ನ ಮನೆಗೆ ಒಬ್ಬರು ಮನೆಗೆ ನಾಲ್ಕು ಜನಕ್ಕೆ ಆಗಿದ್ರಿ ಇವಾಗ ಮತ್ತೆ ನನ್ನ ಮಗನಿಗೆ ಮತ್ತೆ ನಾಲ್ಕು ಸಲ ಐತೆ ಇವಾಗ ಬರೆ ಬಾತ್ರೂಮ್ ಹಾಕತ್ತದ ಏನಂದ್ರ ಗೊತ್ತಾಗವಲ್ದು ಎಲ್ಲರಿಗೆ ಇದು ಏನು ಪ್ರಾಬ್ಲಮ್ ಗೊತ್ತಾಗವಲ್ದು ಸರ್ ಏನು ಮಾಡ್ಬೇಕು ನಮ್ಮೆಲ್ಲ ಆಗಿದ್ರೆ ನಮ್ಮ ಮನೆಗೆ ನಾ ಎಲ್ಲ ಮಾದ್ರ ಜನಕ್ಕೆ ಜಾಸ್ತಿ ನಮ್ಮ ಅಣ್ಣಂದಿರ್ ಕೂಡ ಅಲ್ಲೇ ಸರ್ ಅಲ್ಲೇ ಅದ ಈ ಕಡೆ ಅನ್ನ ಅನ್ಮಂದಿರ್ ಗುಡಿಂದನೇ ಇಬ್ಬರು ತಾಯಿ ಮಕ್ಕಳಿಗೆ ಆಗ್ಯದ ಮೊನ್ನ ಮೂರು ದಿವಸ ಅವ್ರು ನಾಲ್ಕನೇ ದಿವಸ ಆಯಿತು ಮೂರು ದಿವಸ ಆಯಿತು ನಮ್ಮ ತಂಗಿ ಮಗಳಿಗೆ ಆಗ್ಯದ ನಮ್ಮ ತಂಗಿ ಬೆಂಗಳೂರಿಗೆ ಹೋಗಿ ಆಕಿಗಿನ ಅಲ್ಲಿನ ಮೂರು ಜನಕ್ಕೆ ಆಗ್ಯದ್ರಿ ಮಕ್ಕಳು ಕಟ್ಕೊಂಡು ಅಲ್ಲಿಗೆ ಹೋಗಿ ಗಾಡಿಯಾಗನೇ ಆಗ್ಯದ ಮೂರು ಜನಕ್ಕೆ ಅದೇನೇ ಇರಲಿ ಕೆಲವು ದಿನಗಳಿಂದ ಯಾದಗಿರಿ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಕಲುಷಿತ ನೀರಿನ ಸಮಸ್ಯೆ ತಲೆ ದೂರುತ್ತಿದೆ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ಸರ್ಕಾರ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಏನೋ ನಿಜ ಆದರೆ ಆ ಹಣ ಸಮರ್ಪಕವಾಗಿ ಬಳಕೆಯಾಗದೆ ಅಧಿಕಾರಿಗಳೇ ನುಂಗಿ ನೀರು ಕುಡಿಯುತ್ತಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿದೆ ವೀರೇಶ ರೆಡ್ಡಿ ಯಾಳಗಿ ಜೀ ಕನ್ನಡ ನ್ಯೂಸ್ ಯಾದಗಿರಿ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ